ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಕ್ಟೋಬರ್ 18 21 ನಾಲ್ಕು ದಿನಗಳ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನ ಪೌಷ್ಟಿಕ ಆಹಾರಕ್ಕಾಗಿ ವಿಕಸಿತ ಕೃಷಿ ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಿಸಲಾಗುತ್ತಿದೆ. ಕೃಷಿ ಮೇಳದ ಸಂದರ್ಭದಲ್ಲಿ ಕೃಷಿ ವಸ್ತು ಪ್ರದರ್ಶನ, ವಿವಿಧ ಬೆಳೆಗಳ ಪ್ರಾತ್ಯಕ್ಷಿಕೆಯ ಸಸ್ಯ ರಾಶಿಗಳ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಯಿತು. ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ 7 ಜಿಲ್ಲೆಗಳಿಂದ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ವಿಶೇಷ ಸಾಧನೆಗೈದ ರೈತರು ಮತ್ತು ರೈತ ಮಹಿಳೆಯರನ್ನ ಗುರುತಿಸಿ ಪ್ರಶಸ್ತಿ ನೀಡಲಾಯಿತು. ಅಲ್ಲದೆ ರೈತ ಸಮೂಹಕ್ಕೆ ಮಾಹಿತಿಗಾಗಿ ವಿವಿಧ ಬೆಳೆ ಮತ್ತು ತಾಂತ್ರಿಕತೆಗಳನ್ನು ಹೊತ್ತ ತಾಂತ್ರಿಕ ಕೈಪಿಡಿಯನ್ನ ಬಿಡುಗಡೆಗೊಳಿಸಲಾಯಿತು. 4 ದಿನಗಳ ಕೃಷಿ ಮೇಳದಲ್ಲಿ ಕೃಷಿ ಪರಿಕರ ವಿತರಕರು, ವಿಜ್ಞಾನಿಗಳು ಮತ್ತು ಪ್ರಗತಿಪರ ರೈತ ಸಂಪನ್ಮೂಲ ವ್ಯಕ್ತಿಗಳಿಂದ ರೈತರಿಗೆ ಸಂವಾದವನ್ನ ಏರ್ಪಡಿಸಲಾಗಿದೆ. ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಡೂರ್ ಅವರಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕೃಷಿ ಮೇಳವನ್ನು ಅತ್ಯಂತ ಯಶಸ್ವಿಯಾಗಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ನಾವು ಬರ್ತಾ ಕೆಲವೊಂದು ಅಲ್ಲಿಯ ನಮ್ಮ ವಿಷಯಗಳು ಎಲ್ಲ ನಮಗೆ ಕೆಲವು ಕೃಷಿಯಲ್ಲಿ ನಡೆದಿರುವಂಥ ಎಲ್ಲ ತಂತ್ರಜ್ಞಾನ ಬಳಸಿ ಬೆಳೆಸಿರುವಂಥ ಎಲ್ಲ ವಸ್ತುಗಳನ್ನು ಇವತ್ತು ಪ್ರದರ್ಶನದಲ್ಲಿ ತೋರಿಸಿ ಇವತ್ತು ರೈತ ಈ ದೇಶದ ಬೆನ್ನೆಲುಬು ಅಂತ ನಾವೇನು ಹೇಳ್ತಿದ್ದೀವಿ. ಈ ರೈತ ಈ ದೇಶದ ಆಸ್ತಿ. ಜನಸಾಮಾನ್ಯರಿಗೆ ಇವತ್ತು ನಾವು ರೈತರ ಬಗ್ಗೆ ಗೌರವ ಕೊಡಬೇಕಾಗುತ್ತೆ. ಇವತ್ತು ರೈತರಿಗೆ ಈ ರೀತಿಯ ಕೃಷಿ ಮೇಳಗಳನ್ನು ಮಾಡುವ ಮೂಲಕ ದೇಶದ ತಂತ್ರಜ್ಞಾನಗಳನ್ನು ಮನವರಿಕೆ ಕೊಡುವ ಮೂಲಕ ಭವಿಷ್ಯದಲ್ಲಿ ಉತ್ತಮ ರೈತನಾಗಬೇಕನ್ನೋದು ಉದ್ದೇಶ ನಮ್ಮ ರೈತ ಇವತ್ತು ಸರ್ಕಾರದ ಯೋಜನೆಗಳಿರುತ್ತೆ. ಇವತ್ತು ಕೃಷಿ ಮೇಳ ಇವತ್ತು ಮಾಡಿದ್ದೀವಿ ಇವತ್ತು ಇಲ್ಲಿ. ಆದರೆ ಇವತ್ತು ಇನ್ನೇ ಮನೆಯಿಂದ ಮಳೆಗಾಲ. ಹೋದ ಸರಿ ಕೃಷಿ ಮೇಳ ಮಾಡಬೇಕಾಗಿತ್ತು, ಬರಗಾಲ ಬಂದು ರೈತರು ತತ್ತರಿಸಿ ಹೋಗಿದ್ದರಿಂದ ಆ ಕೃಷಿ ಮೇಳವನ್ನು ರದ್ದುಗೊಳಿಸಿದ್ವಿ. ಆದರೆ ಈ ಸರಿ ಕೃಷಿ ಮೇಳಕ್ಕೆ ಮಾಡುವ ಅವಕಾಶ ಸಿಕ್ಕಿದೆ. ಉತ್ತಮವಾದಂಥ ಮಳೆ ಆಗಿದೆ, ರೈತರು ಸಂತೋಷದಾಗಿದ್ದಾರೆ, ಒಳ್ಳೆ ಖುಷಿ ಆಗಿದ್ದಾರೆ ರೈತರು. ಒಂದು ಒಳ್ಳೆಯ ವಾತಾವರಣವನ್ನು ಈ ಸರಿ ಮಳೆ ಬಂದಿದೆ. ಸಮಾಜದಲ್ಲಿ ರೈತರು ಹಿಂದೆ ಮಾಡಿದ ಕೃಷಿಯನ್ನು ಇವತ್ತು ಇಟ್ಕೊಂಡ್ರೆ ನಾವು ಬಹಳ ಬದುಕೋದು ಕಷ್ಟ ಇದೆ. ತಂತ್ರಜ್ಞಾನ ಮೂಲಕ ಇವತ್ತು ಏನೇನು ಬೆಳಿಬೋದು ಅನ್ನೋದನ್ನ ಇವತ್ತು ನಾನು ಅಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಭತ್ತದ ತಳಿಯಲ್ಲಿ ಎಷ್ಟು ವಿಧಗಳಿದಾವೆ. ಹಿಂದೆ 15 ಎಕರೆಗೆ 15 ಕ್ವಿಂಟಲ್, 10 ಕ್ವಿಂಟಲ್, 12 ಕ್ವಿಂಟಲ್ ನಮ್ಮ ಭಾಗದಲ್ಲಿ ಬೆಳೆಯೋದು, 35 ಕ್ವಿಂಟಲ್ ಇವತ್ತು ಭತ್ತ ಬೆಳಿಬೋದು ಅಂತ ಹೇಳಿದರೆ ಇವತ್ತು ಅದು ಯೋಚನೆ ಮಾಡಬೇಕಾಗತ್ತೆ. ನಾವಿವತ್ತು ಇವತ್ತು ಭತ್ತ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಭತ್ತದ ತಲೆ ಇವತ್ತು ಕೃಷಿ ನಿಂತು ಹೋಗ್ಬಿಟ್ಟಿದೆ. ಎಲ್ಲೋ ಒಂದು ಕಡೆ ನಮ್ಮ ಕಡೆ ಭತ್ತದ ಗದ್ದೆಗಳನ್ನ ಹಾಳು ಬಿಡುವ ಪರಿಸ್ಥಿತಿ ಬಂದು ಹೋಗಿದೆ. ರೈತ ಬಂಧುಗಳು ಇಷ್ಟೇ, ಇವತ್ತು ಜನರಿಗೆ ಏನಾಗಿದೆ, ಭತ್ತವನ್ನ ಬಿಟ್ಟು ತೋಟ ಅಡಿಕೆ ತೋಟದ ಕಡೆ ಗಮನ ಹರಿಸ್ಬಿಟ್ಟಿದ್ದಾರೆ. ಯಾರು ನೋಡಿದ್ರು ಈಗ ಭತ್ತ ಬಿಟ್ಟರು ಅಡಿಕೆ ಹಾಕು ಅಡಿಕೆ ಹಾಕು ಅಡಿಕೆ ಹಾಕು. ಬಹುಶಃ ಮುಂದಿನ ದಿನದಲ್ಲಿ ನಾವು ಕಷ್ಟದ ಸಂಕಷ್ಟಕ್ಕೆ ಹೋಗುವಂತ ಪರಿಸ್ಥಿತಿ ಬರುತ್ತೆ. ನೀವು ಭತ್ತನೇ ಬೆಳೆದು ಹೋದ್ರೆ ಮುಂದಿನ ದಿನದಲ್ಲಿ ಊಟದ ಸಮಸ್ಯೆ ಬಂದೇ ಬರುತ್ತೆ. ಬಂಧುಗಳೇ ನೆನ್ಪಿಡ್ಕೋಬೇಕು, ಅಡಿಕೆ ಬೆಳಿಬಾರ್ದು ಅಂತ ನಾನು ಹೇಳಲ್ಲ. ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಎಕರೆ ಇತ್ತು, ಜ್ಞಾನೇಂದ್ರಣ್ಣ ಒಂದ್ಸರಿ ಮಾಹಿತಿ ಕೊಟ್ಟಿದ್ರು, ಈಗ 11 ಲಕ್ಷ ಹೆಕ್ಟರ್ ಅಡಿಕೆಯನ್ನ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ, ಅಡಿಕೆ ಬೆಳೆ ಪ್ರದೇಶ ಅಂದ್ರೆ ನಮ್ಮ ಭದ್ರಾವತಿಯಲ್ಲಿ ಅಡಿಕೆಯ ನಾಡು ಅಂತ ಹೇಳಿ ಅದು ಭತ್ತದ ಕಣಜ ಅಂತ ಹೇಳ್ತಿದ್ರು. ಈಗ ಅಡಿಕೆ ಕಣಜ ಆಗ್ಬಿಟ್ಟಿದೆ, ಈಗ ಪೂರ್ತಿ ಅಡಿಕೆ ಕಣಜ ಆಗ್ಬಿಟ್ಟಿದೆ, ಭತ್ತದ ನಾಡು ಹೋಗ್ಬಿಟ್ಟಿದೆ. ಈಗ ನೋಡಿ ಕೃಷಿಯಲ್ಲಿ ಎಂತ ತರಕಾರಿಗಳನ್ನು ಹೇಗಾಗಿ ಬೆಳಿಬಹುದು, ಎಷ್ಟೆಷ್ಟು ಒಳ್ಳೊಳ್ಳೆ ತರಕಾರಿಗಳು ಬಂದಿದೆ. ಇವತ್ತು ಅಂತ ತರಕಾರಿಗಳನ್ನು ಬೆಳೆಯುವ ಮೂಲಕ ಉತ್ಪಾದಕ ಪ್ರಶಸ್ತಿಯನ್ನು ಸಹ ಪಡೆದಿರುತ್ತಾರೆ. ಶ್ರೀ ಬಸವರಾಜ್ ಸಿಹೆಚ್ ಹಿರೇಗ ಸಾವಯವ ಕೃಷಿ ಪದ್ಧತಿಯನ್ನು ಅನ್ಯ ಆದಾಯ 20 ಇಂದಿನ ನಮ್ಮ ವಿವಿಧ ಅರಣ್ಯ ವಿಶ್ವ ಬೆಳೆಗಳು ಸಹ ಅವರ ಶ್ರೀ ಬಿ ಟಿ ಜಾರ್ಜ್ ಕೆಲವು ಉತ್ತಮ ಕಾರ್ಯವನ್ನು ನಿರ್ವಹಿಸಿ ಜೀವನಾಧಾರವಾಗಿ ಇಟ್ಕೊಂಡಿದ್ದಾರೆ. ಇವರು ತಮಿಳುನಾಡಿನ ಬೆಳೆಗಳನ್ನ ಆಧಾರಿತವಾಗಿ ಇಟ್ಕೊಂಡು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅನುಕೂಲವಾಗಿ ಪೂರ್ಣ ಮಾಹಿತಿಯನ್ನು ಹೊಂದಿರತಕ್ಕಂಥ
ಗೋಲ್ಡ್ವಿನ್ನರ್ ಪ್ರೆಸೆಂಟ್ಸ್ ಕರುನಾಡ ಹಬ್ಬ 2024 ಗೋಲ್ಡ್ವಿನ್ನರ್ ಗೋಲ್ಡನ್ ಶೇಫ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಾಕರ್ಷಕ ಬಹುಮಾನ ಗೆಲ್ಲಿ ಸರ್ವರಿಗೂ ಪ್ರವೇಶಾವಕಾಶ ಮಹಿಳೆಯರಿಗಾಗಿ ವಿಶೇಷವಾದ ಅಡುಗೆ ಸ್ಪರ್ಧೆ ಚಿನ್ನರಿಗೆ ಚಿತ್ರಕಲಾ ಸ್ಪರ್ಧೆ ಹೆಂಗಳಿಯರಿಗೆ ರಂಗೋಲಿ ಸ್ಪರ್ಧೆ ವಿಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್ ವತಿಯಿಂದ ಉಚಿತ ಹೇರ್ ಅಂಡ್ ಸ್ಕಿನ್ ಕನ್ಸಲ್ಟೇಷನ್ ಕರ್ನಾಟಕದ ಸಿರಿ ಸಬಕನ್ನ ಸಂಭ್ರಮಿಸೋ ಹಬ್ಬ ಇದು ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ಕರುನಾಡ ಹಬ್ಬ ಇದೇ ಅಕ್ಟೋಬರ್ 18 19 ಮತ್ತು 20 ರಂದು ಸೈನ್ಸ್ ಫೀಲ್ಡ್ ಶಿವಮೊಗ್ಗ ಮನೋರಂಜನೆ ಮತ್ತು ಭರ್ಜರಿ ಆಹಾರ ಮೇಳದ ಮಹಾ ಸಂಗಮ ಎಲ್ಲರಿಗೂ ಉಚಿತ ಪ್ರವೇಶ जमीन गोबर सा विषमुक्त आहार वापस बर सवय कृषि इवती आद्यते सवयव कृषि इन हेगे तेज स्प्रे केमिकल स्प्रे ರೋಗ ಮುಕ್ತವಾಗಿರತಕ್ಕಂತ ಬೆಳೆಯನ್ನು ಯಾವ ರೀತಿ ಬೆಳಿಬಹುದು ಇವತ್ತು ನಮ್ಮ ವಿಶ್ವವಿದ್ಯಾಲಯಕ್ಕೆ ಚಾಲೆಂಜ್ ಇರುವಂತದ್ದು ಇದು ಇದನ್ನು ಮಾಡಬೇಕಾಗಿದೆ ಇಲ್ಲೇ ಹೋದರೆ ಮನುಕುಲದ ಉಳಿಗಾಲ ಇಲ್ಲ ಇವತ್ತು ಜಾಸ್ತಿ ಬೆಳಿಬೇಕು ಅಂತ ಹೇಳಿ ಏನೆಲ್ಲ ಹಾಕ್ತಾ ಇದ್ದೀವಿ ಏನೆಲ್ಲ ಸ್ಪ್ರೇ ಮಾಡ್ತಾ ಇದ್ದೀವಿ ಹಿಂದೆ ಮುಂದೆ ಏನು ಆಚರಣೆ ಮಾಡೋದಿಲ್ಲ ಅನೇಕ ರೈತರು ಪಕ್ಕದ ಮನೆಯವರು ಏನು ಸ್ಪ್ರೇ ಮಾಡಿದ್ದಾರೆ ಅಂತ ಹೇಳಿ ತಾನು ಮಾಡು ಪಕ್ಕದ ಮನೆಯವರು ಏನು ಗೊಬ್ಬರ ಹಾಕಿದ್ದಾರೆ ತಾನು ಹಾಕು ಅದು ಎಷ್ಟು ಕ್ವಾಂಟಿಟಿ ಗೊತ್ತಿಲ್ಲ ನಾನು ರಾಜ್ಯದ ಭಾಗದಲ್ಲಿ ಪ್ರವಾಸ ಮಾಡ್ತಾ ಇದ್ದೆ ಗೊಬ್ಬರದ ಮುಂಡಿಯನ್ನು ಅವರ ಮೇಲೆ ಹೊರಿಸ್ತಾರೆ ನೆಗಲ ಮೇಲೆ ಅವರ ಬೆನ್ನ ಮೇಲೆ ಕೆಳಗಡೆಯಿಂದ ಕತ್ತಿನಲ್ಲಿ ಅದನ್ನು ಕುಯ್ತಾರೆ ಅವನು ಹೊತ್ತಾರೆ ಗೊಬ್ಬರವನ್ನು ಕೈಯಲ್ಲಿ ಚೆಲ್ಲೋದಲ್ಲ ಮುಂಡಿಯನ್ನೇ ಕೊಯ್ದು ಮಾಡೋದು ಎಷ್ಟು ಆಗ್ತದೆ ಹೋಗ್ತದೆ ಹೋಗ್ತದೆ ಈ ಸ್ಥಿತಿನಲ್ಲಿ ಗೊಬ್ಬರ ಹಾಕಿ ಮಣ್ಣಿನ ಆರೋಗ್ಯವನ್ನು ಹಾಳು ಮಾಡಿದ್ದೇವೆ ಮಣ್ಣು ತನ್ನ ಸತ್ವವನ್ನು ಕಳ್ಕೊಂಡಿದೆ ಮಣ್ಣು ಸತ್ತರೆ ರೈತ ಸಾಯ್ತಾನೆ ಇದನ್ನ ನಾವು ಆಲೋಚನೆ ಮಾಡುವಂತ ಅವಶ್ಯಕತೆ ಇದೆ ಇವತ್ತು ಮಣ್ಣನ್ನು ಯಾವುದೇ ಕಾರಣಕ್ಕೆ ಸಾಯಲಿಕ್ಕೆ ಬಿಡಬಾರದು ಅದರಲ್ಲಿ ಜೀವಂತಿಕೆ ಇರಬೇಕು ಅದನ್ನು ಬದುಕಿಸಿ ನಾವು ಬೆಳೆಯನ್ನು ಬೆಳಿಬೇಕಾಗ್ತದೆ ಸಾವಯವ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಅದರ ಮೂಲಕ ನಾವು ಬೆಳೆಯನ್ನು ಬೆಳಿತೀವಿ ಮೊದಲು ಇವತ್ತು ಹಾಗೆ ಆಗ್ತಾ ಇಲ್ಲ ಆದ್ದರಿಂದ ನಾವು ಹೋಗ್ತಾ ಇರುವಂತಹ ವೇಗ ನೋಡಿದ್ರೆ ಬಹಳ ದುರಂತಕ್ಕೆ ನಾವು ಒಳಗಾಗುವಂತಹ ಒಂದು ಪರಿಸ್ಥಿತಿ ಶೀಘ್ರದಲ್ಲೇ ಇದೆ ಒಂದು ಕೋವಿಡ್ ರೋಗ ಬಂದು ನಮ್ಮನ್ನೆಲ್ಲ ಕಣ್ತರಿಸಿದೆ ಮನುಷ್ಯ ಏನು ಅಲ್ಲ ಅಂತ ಹೇಳಿ ಹಾಗಾಗಿ ಈ ರೋಗಗಳಿಂದ ಮುಕ್ತ ಆಗಬೇಕು ಅಂದ್ರೆ ವಿಷಮುಕ್ತವಾಗಿರ್ತಕ್ಕಂಥ ಆಹಾರ ಧಾನ್ಯವನ್ನು ನಾವು ಬೆಳಿಬೇಕಾದಂಥ ಅವಶ್ಯಕತೆ ಇದೆ ಇವತ್ತು ನನಗೆ ಸಂತೋಷ ಆಗುತ್ತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಾಕಷ್ಟು ಯೋಜನೆಗಳನ್ನು ಹಾಕಿದ್ದವು ಕೇಂದ್ರ ಸರ್ಕಾರ ಇವತ್ತು ವರ್ಷಕ್ಕೆ 6,000 ರೂಪಾಯಿಯನ್ನು ಒಬ್ಬ ರೈತನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಮೊನ್ನೆ ಒಂದು ವಾರದಿಂದ 18ನೇ ಕಂತನ್ನು ಮೋದಿಯವರು ರೈತರ ಖಾತೆಗಳನ್ನು ಖಾತೆಗೆ ಹಾಕಿದ್ದಾರೆ ಬಹಳ ದೊಡ್ಡ ಹಣ ಅಂತ ನಾನು ಹೇಳೋದಿಲ್ಲ ಆದರೆ ರೈತನ ಒಂದು ಸಾಮಾನ್ಯ ಖರ್ಚಿಗಾದರೂ ಆಗಲಿ ಸರ್ಕಾರ ನಿಮ್ಮ ಜೊತೆಗಿದೆ ಅನ್ನುವಂಥದ್ದನ್ನ ತೋರಿಸುವಂತ ಒಂದು ಪ್ರಯತ್ನ ಅದು ಅಂತ ಹೇಳಿ ನಾನು ಭಾವಿಸ್ತೇನೆ ಕೃಷಿಗಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಬಜೆಟ್ ಅನ್ನು ಕರ್ನಾಟಕ ರಾಜ್ಯ ನೋಡಿತು ಮೊನ್ನೆ ಯಡಿಯೂರಪ್ಪನವರು ಈ ವಿಶ್ವವಿದ್ಯಾಲಯದ ಪ್ರಾರಂಭಕ್ಕೆ ಅವರೇ ಕಾರಣ ಮೊನ್ನೆ ಯಡಿಯೂರಪ್ಪನವರು ಈ ವಿಶ್ವವಿದ್ಯಾಲಯದ ಪ್ರಾರಂಭ ಮಾಡಿಸಿದ್ರು ನಾವು ಹೇಳಿದ್ವಿ ಕೇವಲ ಕೃಷಿಯ ಸಾಕಾಗೋದಿಲ್ಲ ತೋಟಗಾರಿಕೆ ಹಾರ್ಟಿಕಲ್ಚರ್ ಎಲ್ಲವೂ ಕೂಡ ಇದರಲ್ಲಿ ಬರಬೇಕು ಅಂತ ಯಾಕಂದ್ರೆ ಹಾರ್ಟಿಕಲ್ಚರ್ ನಿಮ್ಮ ಇದರಲ್ಲಿತ್ತು ಬಾಗಲಕೋಟೆನಲ್ಲಿ ಅದನ್ನ ಹಾರ್ಟಿಕಲ್ಚರ್ ವಿಶ್ವವಿದ್ಯಾನಿಲಯ ಇದನ್ನೇ ನಾವು ಮಾಡಿದ್ವಿ ಇವತ್ತು ಎಲ್ಲದಕ್ಕೂ ಕೂಡ ಎಲ್ಲ ತಂತ್ರಜ್ಞರು ಇಲ್ಲೇ ಇದ್ದಾರೆ ನಮ್ಮ ಜಿಲ್ಲೆಗೆ ಅಕ್ಕಪಕ್ಕದ ಇದರ ವ್ಯಾಪ್ತಿ ಏನಿದೆ ಎಲ್ಲ ಜಿಲ್ಲೆಗಳಿಗೂ ಇದರಿಂದ ಅನುಕೂಲ ಆಗ್ತಾ ಇದೆ ಇವತ್ತು ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾನಿಲಯ ಒಳ್ಳೆ ಕಾರ್ಯವನ್ನು ಮಾಡಿದೆ ಸಾವಿರಾರು ಜನ ರೈತರು ಬರ್ತಾ ಇದ್ದಾರೆ ಅವರ ಪ್ರಯೋಗಗಳನ್ನು
ಹೊಸ ಹೊಸ ಬೆಳೆಗಳನ್ನು ಅತ್ಯಂತ ಕುತೂಹಲದಿಂದ ವೀಕ್ಷಣೆ ಮಾಡುವಂತ ಕೆಲಸವನ್ನು ನಮ್ಮ ರೈತರು ಮಾಡಿದ್ದಾರೆ. ಇಂದು ಒಂದು ಕಾಲ ಇತ್ತು, ನಾವು ಹಳೆ ನಮ್ಮ ತಾತನ ನಟ್ಟದ ಆಲದ ಮರಕ್ಕೆ ನಾವು ನೇಣು ಹಾಕೋಣ ತಂದಿಲ್ಲ. ಹೊಸ ಹೊಸದು ಏನು ಬಂದಿದೆ, ಯಾವ ಬೆಳೆ ಬಂದಿದೆ, ಏನಾಗ್ತದೆ, ನನ್ನ ಜಮೀನಿನಲ್ಲಿ ಏನು ಬೆಳಿಬೋದು ಅಂತೇಳಿ ಹೇಳಿ ಪ್ರಾತ್ಯಕ್ಷಿಕರನ್ನು ನಮ್ಮ ವಿಶ್ವವಿದ್ಯಾನಿಲಯ ನಮಗೆ ಇವತ್ತು ಇದರ ಮೂಲಕ ನಾಲ್ಕೈದು ದಿನಗಳಲ್ಲಿ ತೋರಿಸ್ತಾ ಇದೆ. ತುಂಬ ಸಂತೋಷ ಆಗುತ್ತೆ. ನಮ್ಮೆಲ್ಲ ಇಲ್ಲಿ ಪ್ರೊಫೆಸರ್ಸ್ ವಿದ್ಯಾರ್ಥಿಗಳು ಬಹಳ ಶ್ರಮಪಟ್ಟು ಈ ಇದನ್ನು ಏರ್ಪಾಡು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ,